ದೊಡ್ಡಪ್ಪ, ನಿಮ್ ಆಶೀರ್ವಾದ ನನ್ಗೆ ಮಹಿ ಅಕ್ಕಂಗೆ ಯಾವಾಗ್ಲೂ ಇರುತ್ತೆ. ಆದ್ರೆ ನೀವ್ ಅಷ್ಟೊಂದ್ ಪ್ರೀತಿಯಿಂದ ಕೊಟ್ಟ ಬ್ರಾಸ್ಲೆಟ್ ಕಳ್ಕೊಂಡು ಅಕ್ಕ ಯಾವಾಗ್ಲೂ ಬೇಜಾರ್ ಮಾಡ್ಕೋತಾಳೆ. ಅಕ್ಕ, ದೊಡ್ಡಪ್ಪ ಕೊಟ್ಟ ಗಿಫ್ಟ್ ಯಾವತ್ತಾದ್ರೂ ಒಂದಿನ ನಿನಗ್ ಸಿಕ್ಕೇ ಸಿಗುತ್ತಕ್ಕ. ದಿವ್ಯಾ ಓದ್ಕೊಂಡ್ ಸೆಟಲ್ ಆದ್ಮೇಲೆ ಅಂತ ಗಿಫ್ಟ್ ಗಳನ್ನ ಜಾಸ್ತಿನೆ ಕೊಡ್ತಾಳಕ್ಕ. ಏನ್ ದಿವ್ಯಾ ಕೊಡ್ತೀಯಾ, ಅಕ್ಕನ್ ಮರ್ತೋಗ್ತೀಯಾ? ನನ್ ಓದು, ನನ್ ಸಂಪಾದನೆ ಎಲ್ಲ ನನ್ ಅಕ್ಕನ್ಗೋಸ್ಕರನೇ. ನಮ್ಮಕ್ಕ ಇಷ್ಟು ದಿನ ನನ್ಗೋಸ್ಕರ ಕಷ್ಟಪಟ್ಲು. ಅಕ್ಕನ್ನ ಸಂತೋಷವಾಗಿ ನೋಡ್ಕೊಳ್ಳೋದು ನನ್ ಕರ್ತವ್ಯ. ನಮ್ಮ ಅಕ್ಕನ್ಗೆ ನಾನಿಲ್ದೆ ಇನ್ಯಾರಿದ್ದಾರೆ? ನೀನ್ ಕಣ್ಣೀರ್ ಇಡ್ಬೇಡ. ನೀನ್ ಲಂಡನ್ಗೆ ಹೋದ್ರೆ 1 ಇಯರ್ ವರ್ಗೂ ಬರಲ್ಲ. ಅದನ್ ನೆನ್ಸ್ಕೊಂಡ್ರೇನೆ ಭಯ ಆಗ್ತಿದೆ. ನಮಗೆ ನಾವೇ ಪ್ರಶ್ನೆ, ನಮಗೆ ನಾವೇ ಉತ್ತರ. ಒಂದೊಂದ್ಸತಿ ನೋವಾದ್ರೆ ಅವ್ರಿಗೆ ಅವರೇ ಸಮಾಧಾನ ಹೇಳ್ಬೇಕು. ಸಾಯಂಕಾಲ ಉಷಾ ಮೆಹಂದಿ ಫಂಕ್ಷನ್ ಇದೆ, ಕೆಲ್ಸಗಳೆಲ್ಲ ಬೇಗ ಮುಗಿಸ್ಕೊಂಡು ಹೊರಡ್ಬೇಕು. ಕಮಲ, ನೀನ್ ಪಾರ್ಲರ್ ನೋಡ್ಕೋ, ದಿವ್ಯಾ ನಡಿ ಹೋಗೋಣ. ಅಯ್ಯೋ, ನನ್ ಫೋನ್ ಮರ್ತೆ. ಅಕ್ಕ ನೀನಿರು, ನಾನು ತರ್ತೀನಿ. ಸರಿ ಸರಿ, ಬೇಗ ಬಾ ದಿವ್ಯಾ. ಅದೆಲ್ಲ ನಾನ್ ನೋಡ್ಕೊಳ್ತೀನಿ, ನೀವು ಬಂದ್ಬಿಡಿ. ನಮಸ್ಕಾರ ಗುರುಗಳೇ. ಹಾ, ಏನೋ ವಿಷಯ ತಂದಿರೋ ಹಾಗಿದೆ, ಏನ್ ಹೇಳು? ಆಶ್ಲೇಷ ನಕ್ಷತ್ರದ 2ನೇ ಪಾದದಲ್ಲಿ ಹುಟ್ಟಿರುವ ಮಹಾಜಾತಕದವಳು ಯಾರು ಅಂತ ತಿಳ್ಕೊಳ್ಳೋದಕ್ಕೆ ಹೇಳಿದ್ರಿ. ಆ ವಿಶಿಷ್ಟವಾದ ಜಾತಕದವಳ ಬಗ್ಗೆ ಎಲ್ಲಾ ಕಡೆ ಹುಡುಕಾಟ ಮಾಡಿದ್ಮೇಲೆ ಇಬ್ರು ಬಗ್ಗೆ ನನಗೆ ಮಾಹಿತಿ ಸಿಕ್ತು ಗುರುಗಳೇ. ಅದರಲ್ಲಿ ಒಂದು ಹುಡುಗಿಗೆ ಮದುವೆ ಆಗೋಗಿದೆ, ಮತ್ತೊಂದು ಹುಡುಗಿಗೆ ಮದುವೆ ಆಗ್ಬೇಕಿದೆ. ಹುಡುಗಿಯ ಹೆಸರು ಮಹೇಶ್ವರಿ. ಮಹೇಶ್ವರಿ, ಹುಡುಗಿಯ ಕುಟುಂಬದ ವಿವರ? ಅಪ್ಪ ಅಮ್ಮ ಯಾರು ಇಲ್ಲ ಗುರುಗಳೇ, ಚಿಕ್ಕಮ್ಮನ ಆಶ್ರಯದಲ್ಲಿ ಬೆಳೀತಿದ್ದಾಳೆ. ಆಕೆ ಹೆಸರು ನಾಗಮಣಿ. ಪೂರ್ತಿ ವಿಷಯಗಳನ್ನು ತಿಳಿದುಕೊಂಡು ಆಕೆಯ ಮದುವೆಯ ಸಂಬಂಧದ ಬಗ್ಗೆ ಎಲ್ಲ ವಿಷಯಗಳನ್ನು ಮಾತಾಡಿ. ಹಾಗೆ ಆಗ್ಲಿ ಗುರುಗಳೇ. ಮೆಹಂದಿಯಿಂದ ಕೆಂಪಾಗಿರೋ ಅಂದವಾದ ಕೈಗಳಿರುವ ಮಹೇಶ್ವರಿನೇ ರಾಜಮಾತೆಯ ಸೊಸೆ ಆಗಬೇಕು. ಹಾಯ್ ಮಹಿ, ಹೇಗಿದ್ಯಾ? ಹಾಯ್ ಪವಿತ್ರ, ನೀನ್ ಹೇಗಿದ್ಯಾ? ನಾನ್ ಚೆನ್ನಾಗಿದ್ದೀನಿ. ದಿವ್ಯಾ ಅಲ್ಲಿ ಪಾರ್ಲರ್ ಅಲ್ಲಿ ಫೋನ್ ಮರ್ತ್ ಹೋಗಿದ್ದೆ, ತಗೊಂಬರಕ್ ಹೋದ್ಲು. ಓ ಹೌದಾ? ಫೋನ್ ತರಕ್ ಹೋಗಿದ್ ದಿವ್ಯಾ ಇನ್ನೂ ಬರ್ಲಿಲ್ವಲ್ಲ. ಯಾರಿವನು? ಯಾರ್ ನೀನು? ಏನಿದು ನ್ಯೂ ಸೆನ್ಸ್? ಯಾರಾದ್ರೂ ಮುಂದೆ ಬಂದ್ರೆ ಸಾಯಿಸ್ಬಿಡ್ತೀನಿ. ಹೋಗಿ ಹೋಗಿ ಹಿಂದೆ. ಯಾರಾದ್ರೂ ಮುಂದೆ ಬಂದ್ರೆ ಒಬ್ಬೊಬ್ಬರನ್ನೇ ಸಾಯಿಸ್ಬಿಡ್ತೀನಿ. ನೀನು ಕಳಿಸ್ಕೋ ಇಲ್ಲಿಂದ.
ಯಾರಾದ್ರೂ ನೀರ್ ಕೊಡಿ. ಬಂದ್ಲು ಅಂದ್ರೆ ಇವಳಿಗೆ ಬೇರೆ ಇಡ್ಬೇಕು. ದಿವ್ಯಾ, ಏನಾಯ್ತೆ? ಏನು ಗಲಾಟೆ ಆಯ್ತಂತೆ? ಪೆಟ್ ಬಿತ್ತಂತೆ? ಎಲ್ಲಿ ಬಿತ್ತು? ಎಲ್ಲಿ ತೋರ್ಸು. ಓವರ್ ಆಕ್ಷನ್ ಮಾಡ್ಬೇಡ. ಪೆಟ್ಟಾಗಿದ್ದು ನನ್ಗಲ್ಲ, ಅಕ್ಕನ್ಗೆ. ಹಾ, ಏನಕ್ ಬೀಳಲ್ಲ? ಅತಿರೇಕ ಮಾಡಿದ್ರೆ ಬೀಳದೇ ಇರುತ್ತಾ? ಏನ ಅತಿರೇಕ? ಹಾ, ಸುಮ್ನೆ ಪಾರ್ಲರ್ಗ್ ಹೋದ್ವಾ? ನಮ್ ಕೆಲ್ಸ ಮಾಡಿದ್ವಾ? ಮದ್ವೆಗಳಿಗ್ ಹೋದ್ವಾ? ಕೋರಂಟಿ ಹಾಕದ್ವಾ? ಅವ್ರ ಕೊಟ್ಟಿದ್ ದುಡ್ಡನ್ನ ತಗೊಂಡ್ವಾ? ಅಷ್ಟಲ್ಲೇ ಇರ್ಬೇಕು. ನಮ್ಮ ಮಹೇಶ್ವರಿಗೆ ಅದಾಗಲ್ವಲ್ಲ. ಹುಡುಗಿ ಅಂದ್ರೆ ಸುವಾಸನೆ ಬೀರೋ ಸುಗಂಧದ ಹೂತರ ಇರ್ಬೇಕು. ಕಾಲ್ ಕೆರ್ಕೊಂಡು ಎಲ್ಲದಕ್ಕೂ ಹೋದ್ರೆ ಹೀಗೆ ಆಗೋದು. ಏನ್ ಮಾತಾಡ್ತಿದ್ಯಮ್ಮ? ನಾವೊಂದಿನ ಸುಬ್ರಹ್ಮಣ್ಯ ಅವ್ರ ಮದ್ವೆ ಹೋಗಿದ್ವಲ್ಲ, ಅಲ್ಲಿ ಯಾವನೋ ಒಂದ್ ಹುಡುಗಿನ ಅಳಿಸ್ತಾ ಇದ್ದ. ಇವಳಿಗೇನಕ್ಕದು? ತಕ್ಷಣ ಇವಳು ಪೊಲೀಸರು ಫೋನ್ ಮಾಡಿದ್ದೇನು, ತಕ್ಷಣ ಅವ್ರು ಬಂದು ಅವನ್ನ ಅರೆಸ್ಟ್ ಮಾಡಿದ್ದೇನು? ಬೇಕಿತ್ತಾ ಅಷ್ಟಕ್ಕೂ? ಮೊನ್ನೆ ಅಲ್ಲ, ಮೊನ್ನೆ ಆ ವೈನ್ ಶಾಪ್ ಹತ್ರ ಯಾರಿಗೋ ಏಟ್ ಬಿದ್ದು ಜೋರಾಗಿ ಗಲಾಟೆ ಮಾಡ್ತಿದ್ರೆ ಇವಳಿಗೆ ಯಾಕೆ ಪೊಲೀಸ್ ಕಂಪ್ಲೇಂಟ್ ಕೊಟ್ಟಿದ್ದಾಳೆ? ಇವಳು ದೇಶ ಉದ್ಧಾರ ಮಾಡೋ ಕೆಲಸ ಮಾಡಿದ್ರೆ ಹೀಗೆ ಯಾರೋ ಒಬ್ರು ಬಂದು ಈಗ ಈ ರೀತಿನೇ ಮಾಡ್ತಾರೆ. ಅಕ್ಕ, ಹೊರಗ್ ತೋರ್ಸೋ ಹೀರೋಯಿಸಂ ಅಮ್ಮನ ಮೇಲ್ ಕೂಡ ತೋರಿಸ್ಬೋದಲ್ವಾ? ಸುಮ್ನೆ ಯಾಕೆ ಭಯ ಪಡ್ತೀಯ? ನಾನ್ ಇದೀನಿ ತಾನೇ. ನೀನ್ ಬಾಯ್ ಮುಚ್ಚು. ಮತ್ತಿನ್ ಏನಮ್ಮ, ಅಕ್ಕಂಗೆ ಪೆಟ್ಟಾಗಿದೆ. ಆ ಗಾಯಕ್ಕೆ ಔಷಧಿ ಹಚ್ಚೋಣ, ಬ್ಯಾಂಡೇಜ್ ಕಟ್ಟೋಣ, ಅದೇನೂ ಇಲ್ಲ. ಇಷ್ಟು ಕನಿಕರ ಕೂಡ ಇಲ್ಲ ನಿನ್ಗೆ. ಹಾ, ಈಗ ಕಟ್ ಹಾಕು ಅಂತೀಯ, ನಾಳೆ ಕಾಲ್ ಹಿಡ್ಕೋ ಅಂತೀಯ? ಚಿಕ್ಕಮ್ಮ, ಅವಳ ಮಾತನ್ ಯಾಕೆ ಕೇಳ್ತೀರಾ? ಕೇಳದೆ ಇನ್ನೇನ್ ಮಾಡಕ್ಕಾಗತ್ತೆ? ನಿನಗೇನಾದ್ರೂ ಪೆಟ್ಟು ಬೀಳದೆ ಹೋಗಿದ್ರೆ ಆ ಉಷಾ ಮನೆ ಹೋಗ್ತಿದ್ದೆ ಅಲ್ವಾ? ಮೆಹಂದಿನೋ ಪಹಂದಿನೋ ಹಾಕ್ತಿದ್ದೆ ಅಲ್ವಾ? ಅವ್ರು ಕೊಡೋ 5,000 ನನಗ್ ತಂದು ಕೊಡ್ತಿದ್ದೆ ಅಲ್ವಾ? ಇವಾಗ ಅದೆಲ್ಲ ಗೋವಿಂದ ಗೋವಿಂದ. ಅಯ್ಯೋ ಚಿಕ್ಕಮ್ಮ, ನನ್ಗೇನ್ ದೊಡ್ಡ ಪೆಟ್ಟ ಆಗಿಲ್ಲ. ನೀವೇನ್ ಚಿಂತೆ ಮಾಡ್ಬೇಡಿ, ನಾನು ಉಷಾ ಮೆಹಂದಿಗೂ ಹೋಗ್ತೀನಿ, ಸಂಗೀತ್ಗೂ ಹೋಗ್ತೀನಿ, 5,000 ತಂದ್ಕೊಡ್ತೀನಿ. ನಿಜನಾ? ಅಬ್ಬಬ್ಬಬ್ಬಬ್ಬಬ್ಬಬ್ಬಾ, ನೀನ್ ಈ ಮಾತ್ ಹೇಳ್ದೆ ಅಂದ್ರೆ ಆ 5,000 ನನ್ ಬೀರುಲ್ ಇದ್ದಾಗೆ. ಅಮ್ಮ ಮಹಿ, ನೀನ್ ಮದ್ವೆಗ್ ಹೋಗ್ಬೇಕು, ಮೆಹಂದಿ ಹಾಕ್ಬೇಕು, ಆಗ್ಲೇ ಸುಸ್ತಾಗಿದ್ಯಾ? ಇರು, ಸ್ವಲ್ಪ ಜ್ಯೂಸ್ ತಗೊಂಡ್ಬರ್ತೀನಿ, ಶಕ್ತಿ ಬರುತ್ತೆ. ಹಾ, ನೋಡಿದ್ಯಾ ಅಕ್ಕ,
ನಮ್ಮ ಅಮ್ಮನ ಊಸರವಳ್ಳಿ ವೇಷನ ಅಮ್ಮನ ಪ್ರೀತಿ ನಿನ್ ಮೇಲಲ್ಲ ನೀನ್ ತರ್ತೀನಿ ಅಂದ ಆ ದುಡ್ಡ ಮೇಲೆ ನೀನ್ ಕಷ್ಟಪಟ್ಟು ಈ ಮನೆ ನಿಭಾಯಿಸ್ತಾ ಇದೀಯಾ ನೀನ್ ಕಷ್ಟಪಟ್ಟು ನನ್ನನ್ನು ಓದಿಸ್ತಿದೀಯಾ ಇಷ್ಟೆಲ್ಲ ಮಾಡಿನೂ ಯಾಕಕ್ಕ ಇಷ್ಟೊಂದು ಅವಮಾನಗಳನ್ನ ಸಹಿಸ್ತೀಯಾ ನಿನ್ ಬಗ್ಗೆ ನೀನ್ ಯೋಚನೆ ಮಾಡಲ್ವಾ ದಿವ್ಯಾ ನನ್ ಬಗ್ಗೆ ಯೋಚನೆ ಮಾಡೋಕೆ ನೀನಿದ್ಯಾ ಚಿಕ್ಕಮ್ಮ ಇದ್ದಾರೆ ಆದ್ರೂ ನಾನೇನೋ ಕಷ್ಟ ಪಡ್ತಿದ್ದೀನಿ ಅಂತ ನೀನೇನ್ ಫೀಲ್ ಮಾಡಬೇಡ ಇದು ನನ್ನ ಕರ್ತವ್ಯ ಆದ್ರೂ ಅಪ್ಪ ಅಮ್ಮ ಇಲ್ಲದೆ ಅನಾಥೆಯಾಗಿದ್ದ ನನಗೆ ಚಿಕ್ಕಮ್ಮ ಆಸರೆಯಾದ್ರು ನಿನ್ನಂತ ಒಳ್ಳೆ ತಂಗಿನ ಕೊಟ್ಟಿದ್ದಾರೆ ಇದಕ್ಕಿಂತ ನನಗೆ ಇನ್ನೇನ್ ಬೇಕು ಮೇಲಾಗಿ ಚಿಕ್ಕಮ್ಮ ಅನ್ನೋದ್ರಲ್ಲಿ ತಪ್ಪೇನಿದೆ ಮನೆ ನಡಿಬೇಕು ಅಂದ್ರೆ ದುಡ್ಡು ಬೇಕಲ್ವಾ ನೀನ್ ಓದ್ಬೇಕು ಅಂದ್ರೂ ದುಡ್ಡು ಬೇಕಲ್ವಾ ಪಾಸಿಟಿವ್ ಆಗಿ ಯೋಚನೆ ಮಾಡು ಚಿಕ್ಕಮ್ಮ ಹೇಳಿದ್ದು ಕರೆಕ್ಟ್ ತಾನೆ ಅಕ್ಕ ನೀನ್ ನಮ್ಮ ಅಮ್ಮನ್ನ ಚಿಕ್ಕಮ್ಮನ್ ತರ ನೋಡ್ತಿಲ್ಲ ಅಮ್ಮನ್ ತರ ನೋಡ್ತಿದ್ಯ ನನ್ನ ಸ್ವಂತ ತಂಗಿಗಿಂತ ಹೆಚ್ಚಾಗಿ ನೋಡ್ಕೋತಿದ್ಯ ನೀನ್ ನಮ್ಗೆ ದೇವ್ರ ಕೊಟ್ಟಿರೋ ವರ ಅಕ್ಕ ನರಕದಂತ ಈ ಮನೆ ಬಿಟ್ಟು ಸ್ವರ್ಗದಂತ ಅತ್ತೆ ಮನೆ ನಿನಗೆ ಯಾವಾಗ ಸಿಗುತ್ತಕ್ಕ ಅಣ್ಣಯ್ಯಾ ಸಿಂಹದಂತೆ ಬದುಕಿದ್ರಿ ರಾಜಯೋಗವೆಲ್ಲ ಅನುಭವಿಸಿ ಹೊರಟೋದ್ರಿ ನೀವಿಲ್ದೆ ತಮ್ಮ ಅನಾಥನಾಗಿದ್ದಾನೆ ಅಣ್ಣಯ್ಯ ನಮ್ಮ ತಾತ ಮುತ್ತಾತಂದಿರು ನಮ್ಮ ತಂದೆ ಸಂಪಾದನೆ ಮಾಡಿದ ಈ ಆಸ್ತಿ ಎಲ್ಲ ಎಂದೆಂದಿಗೂ ನಂದೇ ತಾನೇ ವೀರೇಂದ್ರ ಅತ್ತಿಗೆ ಅಯ್ಯೋ ಸಿಕ್ಕಾಕೊಂಡೆ ಏನೋ ರಹಸ್ಯಗಳನ್ನ ಗೋಡೆಗಳಿಗೆ ಹೇಳ್ತಿದ್ದಾಗಿತ್ತು ಅಯ್ಯೋ ಹಾಗೆಲ್ಲ ಏನಿಲ್ಲ ಅದಕ್ಕೆ ಗೋಡೆಗಳಿಗೆ ಹಾಕಿದ ಬಣ್ಣ ಹೊಳಿತಿತ್ತಲ್ಲ ನೋಡ್ತಿದ್ದೆ ಅಷ್ಟೆ ಬಣ್ಣ ಹೊಳಿತಿಲ್ಲ ನಿಜವಾದ ಬಣ್ಣ ನಿನಗೆ ಕಾಣಿಸ್ತಿಲ್ಲ ಅಷ್ಟೆ ಇದೇನಿದು ಅದಕ್ಕೆ ಬೇರೆಯವರ ಸೇರಿ ಮಾತಾಡ್ತಿದ್ದಾರೆ ಅಕ್ಕ ಅವರೇ ನಿಮ್ ಮೈದು ನಂಗೆ ಇತ್ತೀಚೆಗೆ ಅಷ್ಟಾಗಿ ಬುದ್ಧಿ ಸರಿ ಇಲ್ಲ ನಿಮ್ ಕೈಯಲ್ಲಿ ನಾಲ್ಕು ಅಕ್ಷತೆ ಹಾಕ್ಸಿದ್ರೆ ಸರಿ ಹೋಗ್ಬೋದು ಅನ್ಸತ್ತೆ ದೇವಿಯವರೇ ನನ್ನ ಬಾಧೆ ನಿಮ್ಗೆ ಅರ್ಥ ಆಗ್ತಿಲ್ಲ ರಾಜನಿಗೆ ಮದುವೆ ಮಾಡೋದಕ್ ಆಗ್ತಿಲ್ಲ ಅಂತ ಅದಕ್ಕೆಯವರು ಬಹಳ ಬೇಸರವಾಗಿದ್ದಾರೆ ರಾಜನಿಗೆ ಮದುವೆ ಮಾಡೋದಕ್ ಆಗ್ತಿಲ್ಲ ಅಂತ ಅದಕ್ಕೆಯವರು ಬಹಳ ಬೇಸರವಾಗಿದ್ದಾರೆ ಅದಕ್ಕೆ ಮುಗ್ದಲ್ಲಿ ಕಳೆನೇ ಇಲ್ಲ ನೋಡಿದ್ರ ನನ್ನ ಮೇಲೆ ಅನುಕಂಪ ತೋರಿಸಿದ್ರು ಸಹಾನುಭೂತಿ ತೋರಿಸಿದ್ರು ಸಹಿಸೋದಿಲ್ಲ ನಟಿಸಿದ್ ಸಾಕೋ ನಿನಗೇನ್ ಬೇಕು ಹೇಳು ದುಡ್ಡು ತಾನೆ ಅವರೇ ನಿಮ್ ಮೈದನ ದುಡ್ಡಿಗಾಸೆ ಪಡೋನಲ್ಲ ಆದ್ರೆ ಅದೇನಮ್ಮ
ರಾಜನ್ಗೆ ಆದಷ್ಟು ಬೇಗ ಒಳ್ಳೆ ಸಂಬಂಧ ಸಿಗ್ಲಿ ಅಂತ ಅಮ್ಮನವರಲ್ಲಿ ಬೇಡ್ಕೊಂಡಿದ್ದೀನಿ. ಭಾನುವಾರ ಅನ್ನದಾನ ಮಾಡಿಸ್ತೀನಿ, ಜೊತೆಗೆ 50,000 ರೂಪಾಯಿ ದಾನ ಕೊಡ್ತೀನಿ. ಅಮ್ಮನ ಹತ್ರ ಬೇಡ್ಕೊಂಡು ಬಂದೆ. ಬಹಳ ಒಳ್ಳೆ ವಿಷಯ. ಹಾಗಾದ್ರೆ ಮದುವೆ ಸಂಬಂಧ ಸಿಗ್ಲಿ, ಆಮೇಲೆ ಅನ್ನದಾನ ಮಾಡಿಸೋಣ. ಅಯ್ಯಯ್ಯೋ, ಸೆಂಟಿಮೆಂಟ್ ಆಗಿ 50,000 ರೂಪಾಯಿ ಕಿತ್ಕೊಳ್ಳೋಣ ಅಂದ್ರೆ ಅದಕ್ಕೆ ನಂಬಲೇ ಇಲ್ಲ. ಏನ್ರಿ, ಹಾಗಾದ್ರೆ ನಿಜವಾಗ್ಲೂ ಬೇಡ್ಕೊಂಡಿದ್ದೀರಾ? ಹೇಗೆ? ದೇವ್ರ ಹತ್ರ ಬೇಡ್ಕೊಂಡಿದ್ದು ನಿಜಾನೇ, ಆದ್ರೆ ಉದ್ದೇಶ ಏನಿಲ್ಲ ದೇವಿ ಅವರೇ. ಏನದು? ನಮ್ಮ ಮಗನೇ ಈ ಮನೆಗೆ ವಾರಸ್ತಾರ ಆಗ್ಬೇಕು ಅಂತ, ಅವನಿಗಾಗೋ ಸಂತಾನನೇ ಮುಂದಿನ ಪೀಳಿಗೆಗೆ ನಾಯಕನಾಗ್ಬೇಕು ಅಂತ ಗಟ್ಟಿಯಾಗಿ ಬೇಡ್ಕೊಂಡಿದ್ದೀನಿ. ಭಲೇ ಭಲೇ, ಆವಾಗವಾಗ ನೀವು ಕೂಡ ಚಿಂದಿ ಉಡಾಯಿಸ್ತೀರಾ? ಈ ಮನೆಗೆ ಸೊಸೆ ಅಂತ ಬಂದ್ರೆ ಅವಳು ನಮ್ಮ ಸೊಸೆನೇ ಆಗಿರ್ಬೇಕು. ಏನಕ್ಕ ಯೋಚನೆ ಮಾಡ್ತಿದ್ಯಾ? ಶಾಕ್ ಆಯ್ತು ದಿವ್ಯಾ. ಅವತ್ತು ನಾನು ಕಳ್ಕೊಂಡಿದ್ದ ಬ್ರೇಸ್ಲೆಟ್ ನನ್ನ ಕಾಪಾಡ್ದವನ್ ಕೈಯಲ್ಲಿತ್ತು. ಮೇಲಾಗಿ ಸಹಾಯ ಮಾಡಿದವ್ರಿಗೆ ಥ್ಯಾಂಕ್ಸ್ ಕೂಡ ನನಗೆ ಹೇಳೋಕ್ಕಾಗ್ಲಿಲ್ಲ. ಅದನ್ನ ಮತ್ತೆ ಯಾವಾಗ ಮೀಟ್ ಮಾಡ್ತೀನೋ, ಯಾವಾಗ ಥ್ಯಾಂಕ್ಸ್ ಹೇಳ್ತೀನೋ. ನಡೆದಿದ್ದೆಲ್ಲವೂ ಸರ್ಪ್ರೈಸಿಂಗ್ ಆಗಿದೆ. ಸರ್ಪ್ರೈಸ್ ಅಲ್ಲ ಅಕ್ಕ, ಇದನ್ನೇ ಡೆಸ್ಟಿನಿ ಅಂತಾರೆ. ಇಲ್ಲ ಅಂದ್ರೆ ನೀನ್ ಕಳ್ಕೊಂಡ ಆ ಬ್ರಾಸ್ಲೆಟ್ ನಿನ್ ಸೇವ್ ಮಾಡ್ದವನ್ ಕೈಯಲ್ಲಿ ಹೇಗ್ ಬರುತ್ತೆ? ನಿಜವಾಗ್ಲು ನೀವಿಬ್ರು ಭೇಟಿ ಆಗ್ಬೇಕು ಅಂತ ಬರ್ದಿದ್ರೆ ಮೀಟ್ ಆಗ್ತಿರೇನೋ. ಅವನೇ ನಿನ್ನ ಹುಡುಕೊಂಡು ಬರ್ಬಹುದೇನೋ. ನಿನ್ ಬ್ರಾಸ್ಲೆಟ್ ನಿನ್ಗೆ ವಾಪಸ್ ಕೊಡ್ತಾನೇನೋ. ಆಮೇಲೆ ಆ ಜೆಂಟಲ್ಮ್ಯಾನ್ ಜೊತೆ ನಿನ್ ಪರಿಚಯವಾದ್ರೆ ನೀವಿಬ್ರು ಕಾಫಿ ಕುಡಿಬೋದೇನೋ. ಆದ್ರೆ ಅವ್ರ ಜೊತೆ ನಾಲ್ಕು ಮಾತು ಆಡ್ಬಹುದು. ಸಾಕು, ಬಾಯಿ ಮುಚ್ತೀಯಾ? ಅದು ಹಾಗಲ್ಲ ಅಕ್ಕ, ಡೆಸ್ಟಿನಿ ಅದೊಂಥರ ಮ್ಯಾಜಿಕ್, ಏನ್ ಬೇಕಾದ್ರೂ ಆಗ್ಬಹುದು. ಇಬ್ರು ಫ್ರೆಂಡ್ಸ್ ಆಗ್ಬೇಕಂದ್ರೆ ಡೆಸ್ಟಿನಿ, ಇಬ್ರು ರಿಲೇಶನ್ಶಿಪ್ ಅಲ್ಲಿ ಇರ್ಬೇಕಂದ್ರೆ ಡೆಸ್ಟಿನಿನೇ. ಅಷ್ಟೆಲ್ಲ ಯಾಕೆ? ಈ ಪ್ರಪಂಚದಲ್ಲಿ ಯಾರೊಬ್ರು ಭೇಟಿ ಆಗ್ಬೇಕಂದ್ರು ಅದಕ್ಕೆ ಕಾರಣ ಡೆಸ್ಟಿನಿ. ಅಷ್ಟೆಲ್ಲ ಯಾಕೆ? ಈ ಪ್ರಪಂಚದಲ್ಲಿ ಯಾರೊಬ್ರು ಭೇಟಿ ಆಗ್ಬೇಕಂದ್ರು ಅದಕ್ಕೆ ಕಾರಣ ಡೆಸ್ಟಿನಿ. ಇದನ್ನೇ ಕನ್ನಡದಲ್ಲಿ ವಿಧಿ ಅಂತಾರೆ. ಈ ಡೆಸ್ಟಿನಿ ಎಲ್ಲ ನಂಗೆ ಗೊತ್ತಿಲ್ಲ. ನಂಗೆ ಗೊತ್ತಿರೋದು ನಿನ್ನ ಚಿಕ್ಕಮ್ಮನ್ನ ಚೆನ್ನಾಗಿ ನೋಡ್ಕೋಬೇಕು ಅಂತ. ನನ್ನ ಜಾತಕದಲ್ಲಿ ಬರ್ದಿದೆ ಅಷ್ಟೇ. ನೀನು ಹೋಗಿ ಕಾಫಿ ತಗೊಂಡ್ ಬಾ. ಕಣೆ, ನೀನ್ ಬರಲ್ವೇನೋ ಅನ್ಕೊಂಡಿದ್ದೆ. ನಾನ್ ಒಂದ್ಸಲಿ ಮಾತ್ ಕೊಟ್ರೆ
ಅಗ್ರಿಮೆಂಟ್ ಬರ್ಕೊಟ್ಟಂಗೆ ಕಣೆ. ಮೇಲಾಗಿ ನಿನ್ ಮದ್ವೆ ಫಂಕ್ಷನ್ ಅಲ್ಲಿ ನಾನಿಲ್ಲ ಅಂದ್ರೆ ಹೇಗೆ? ನನ್ ಕೈಯಿಂದಾನೆ ಮೆಹಂದಿ, ನನ್ ಕೈಯಿಂದಾನೆ ತಾನೇ ನಿಂಗ್ ಬ್ರೈಡಲ್ ಮೇಕಪ್ ಮಾಡ್ಬೇಕು. ಉಷಾ, ಆವ್ರೇಜ್ ಆಗಿರೋ ನಿನ್ನ ಮೇಕಪ್ ಮ್ಯಾಜಿಕ್ ಇಂದ ಎಕ್ಸ್ಟ್ರಾಆರ್ಡಿನರಿ ಆಗಿ ತೋರಿಸಿದ್ದು ಮಹಿನೆ ತಾನೇ. ಸಂಭ್ರಮ